ਬੰਦ ਆ ਸਮਝ ਤੋ ਬਾਹਰ ਸੇ ਬਾਰੀਕ ਨਹੀਂ ਸਮਝ ਤੋ ਮੁਸਰ ਸੇ ਬੜਾ ਨਵਾ ಹಿಂಗಂದ್ರೆ ಏನ್ರಿಪ್ಪ ಮಾತ ಯಾವುದೇ ವಿಷಯ ಹೌದು ಹೇಳೋದು ಕೇಳೋದು ತಿಳಿತಂದ್ರ ಏನಕ್ಕದ್ರಿಪ್ಪ ಆ ವಿಷಯದ ಅರ್ಥ ನಮಗಾಯ್ತಂದ್ರ ಏನಕ್ಕದ ಆ ವಿಷಯ ಕುದುರಿಕಿಂತ ಸಣ್ಣದು ಯಾವ್ದೇ ವಿಷಯ ಹೇಳೋದು ಕೇಳೋದು ತಿಳಿತಂದ್ರ ಕುದುರಿಕಿಂತ ಸಣ್ಣದತ್ತ ಸಣ್ಣದ ಏನಕ್ಕದ್ರಿಪ್ಪ ಆ ವಿಷಯ ಒಣಕಿಕ್ಕಿತ್ತ ಧಮ್ಮದು ಹೌದು ಎಡದಮ್ಮದು ಹೋಗ್ಬೋಳಿ ಯಾವ್ದು ಕಾಣಿ ಹೌದು ಹೌದು ಅದಕ್ಕೆಲ್ಲ ಇನ್ನೊಂದ್ ಕಡೆ ಹೇಳದಲ್ಲ ಮಾತ್ಮರು ಏನಂತ ಹೇಳ್ಯಾರಿಪ್ಪ ಮಾತ್ಮರು ಆದ್ಮಿಕೂ ಆದ್ಮಿ ಮಿಲಿದು ಬಾತ ಕುತ್ತೆಕ್ಕೂ ಕುತ್ತೆ ಮಿಲಿದು ಲಾತ ಆ ಗದ್ಯಕ್ಕೂ ಗದ್ಯ ಮಿಲಿದು ಲಾತ ಅಂದವ ಹಿಂಗಂದ್ರೆ ಏನ್ರಿಪ್ಪ ಮಾತ ಶಾನಾರಿಗೆ ಶಾನಾರು ಕೂಡಿದ್ರು ಏನಕ್ಕದ್ರಿಪ್ಪ ಎರಡು ಪ್ರಪಂಚದ ಮಾತುಗಳು ನಡೀತಾವ ಹೆಂಗ ಹೆಂಗ ನಮ್ ಕಡಿ ಮಳಿ ಬೆಳಿ ಹಂಗ ನಿಮ್ ಕಡಿ ಮಳಿ ಬೆಳಿ ಹಂಗ ನಿಮಗೆ ಹಂಡ್ರು ಮಕ್ಕಳು ಅದಾವಿಲ್ಲ ಏ ಕೇಳ್ತಾರ ಒಪ್ಪ ಹೆಂಗ ಹೋಗ್ಬಿಡ ಮತ್ತ ಇನ್ನು ನಾಯಿಗೆ ನಾಯಿ ಕೂಡಿದ್ರ ಅದೇ ಹೆಂಗ್ರಿಪ್ಪ ಈ ಹಿಂಗಡಿ ಗ್ರಾಮಕ್ಕೆ ಕುಟಗಿ ನಾಯಿ ಮತ್ತು ಕರ್ಜಿಗೆ ನಾಯಿ ಬರುದು ಅಂತ ಬಾಜು ಕುಳಿಲಿ ಅಜ್ಜಿ ಕಡೆ ಓಣೆಯನ್ನು ನಾ ಇಚ್ಚಿ ಕಡೆ ಓಣ್ಯಾಗ ಬಂತಂದ್ರ ಅದ ಹೆಂಗ ಹೋಗ್ತದ್ರಿಪ್ಪ ಹೋಗೋಣಾಗ ಹೋಗು ಮುಂದೆ ಜೀವಂತ ಹೋಗ್ತದೆ ಹಣ ಹೋತ ಹೇಳಕ್ ಕೊಡುದಿಲ್ಲ ಎಲ್ಲ ಕೂಡ ಕಡಿತಾ ನಿಲ್ಯೋ ಹೌದು ಇನ್ನು ಕತ್ತಿಗೆ ಕತ್ತಿ ಕೂಡಿದ್ರು ಅದ ಹೆಂಗ್ರಿಪ್ಪ ಎರಡು ಲತ್ತಿನ ಬೀಳ್ತಂಕರೆ ಹೊರತಾಗಿ ಸುಖ ಮಾತ್ರ ಏನ್ ಬೆಳಿತಾವ ಕುಂಡಿ ಕುಂಡಿ ಕೂಡಿಕೆ ನಮ್ಮ ಕರಜಿಗೆ ಪ್ರಕಾಶ ಮಾಸ್ತರು ಏನ್ ಮಾಡ್ಯಾರಿಪ್ಪ ನೀ ಹೇಳು ಮುಂದೊಂದ್ ಮಾತು ಹೇಳಿ ನಿನ್ನ ಮಾತಿಲ್ಲ ಹಿಡಿದ ನಾವು ಮಾಸ್ತಾರ ಎಲ್ಲಿ ಆದಲ್ಲಿ ನನ್ನ ತಲೆ ಹಿಡಿತಾರ ಹೋಗುಳಿ ಎಲ್ಲ ಗಂಟು ಹೊಡೆ ಮಕ್ಕಳೇ ಗಂಟು ಬಿಡ್ತಾರ ನನಗರೆ ನೀವೊಂದ್ ಮಾತು ಹೇಳಿದಲ್ಲ ಏನ ನಮ್ಮದು ಸಣ್ಣವ್ರ ಅನ್ನುವಂತ ಮಾತು ಹೇಳಿದಾಗ ಹೌದೌದು ನಾವ್ ನಿಮಗ್ ಸಣ್ಣವ್ರ ಅಂದಿಲ್ಲ ನೀ ತಡಿಯೋ ನೀ ಹೇಳ ಯಾಕಂತ ಕೇಳಿದ್ರ ಯಾಕ ನೀ ಅವ್ರು ಹೇಳಿದ್ರು ಸಣ್ಣವ್ರಲ್ಲ ವಯಸ್ಸಾದ್ರೂ ಏನೋ ಸಣ್ಣವ್ರನ್ನು ಹೌದ ಗಾಟ ಬೆಳಿವಾಗ ಮೀಸ್ ಬೆಳಿವಾಗ ಅಂತ ಹೇಳಿದ್ರು ಅವರು ಯಾಕಂತ ಕೇಳಿದ್ರೆ ಪ್ರಕಾಶ್ ಮಾಸ್ತರ್ ಅವ್ರ ಹನ್ನೆರಡನೇ ಶತಮಾನದಾಗ ಅಕ್ಕ ಮಾದೇ ಹಿರಿಯರ ಏನಂತ 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 ಯಾವಕ್ಕಿಂತ ಕಿರಿಯರಿಲ್ಲ ಶಿವಭಕ್ತರಕ್ಕಿಂತಲೂ ಹಿರಿಯರಿಲ್ಲ ತಿಳಿ ಆಗಿನ ಕಾಲದಾಗ ಹೇಳ್ಯಾರ ಅಂತ ತಮಗ ಸಣ್ಣವರ ತಿಳ್ಕೊಂಡಾರ ಇವ್ರು ಸಣ್ಣವ್ರ ಅನ್ನೋದು ಯಾರು ದೊಡ್ಡದಾಗದ ನಮಗ್ ನಿಮಗ್ ಸಣ್ಣವ್ರ ಅಂದಿಲ್ಲ ನಾವು ದಯವಿಟ್ಟು ಸಣ್ಣವ್ರ ಅಂದಿದ್ದೇವ ನಾವು ನಿಮಗೆ ಸಣ್ಣವ್ರ ಎಲ್ಲ ಬರೋದಿಲ್ಲ ಯಾಕೆ ಸಣ್ಣವ್ರ ಎಲ್ಲ ಬರೋದ್ರ ಹೇಳು ಯಾಕೆ ಹಿರಿಯರ ಒಂದು ಮಾತು ಹೇಳ್ಯಾರ ಯಾನಂತೂ ಸಣ್ಣಕ್ಕೆಲ್ಲಂತ ಬಾಗಾದಿ ಬಡಿವೆ ಅಲ್ಲಂತ ಕತ್ತಲಕ್ಕೆ ಬಂದ್ರೆ ಹಾವಾ ಮಿಡಿ ಅಲ್ಲ ಸೀರೆ ಉಟ್ಟು ಬಂದಿದೀಗ ಬರು ನೀನು ಸೌಂತಿ ಸಣ್ಣಕ್ಕಲ್ಲಿ ಇದು ಎಲ್ಲ ಈಗ ಹಾಡುದು ಕೇಳುದು ಹೆಂಗಾಗಿನಂತ ಕೇಳಿದ್ರೆ ಹೆಂಗಾಗ್ಯಾದ್ರಿಪ್ಪ ಹೇಳ್ತಿ ಸರ ತಿಪ್ಪವ್ವ ಗಂಡನ ಹೆಸರು ತಿಪ್ಪಣ್ಣ ಹೌದೌದು ಇಬ್ಬರದ ಹೆಸರು ಒಂದೇ ಇತ್ತೇನು ಒಂದೇ ಇತ್ತು ಅಂತರಲ್ಲಿ ನೀರದ್ ಬಿಡ್ತೀರೇನು ಅವಾಗ ಏನಾಯ್ತು ಅಂತ ಕೇಳಿದ್ರ ಏನಂದ್ರಿಪ್ಪ ಲಗ್ನ ಆಗಿ 30 ವರ್ಷ ಆಗಿದ ಕರೆ ಒಂದು ದಿನ ಮುದಕ್ಕೆ ಹೆಂಡತಿಗೆ ಪ್ರೀತಿಯಿಂದ ಒದರಿಲ್ಲ ತಿಪ್ಪಕ್ಕ ತಿಪ್ಪಕ್ಕ ಅಂತೇಳಿ ಒಂದು ದಿನ ಒದರಿಲ್ಲ ಏನ ನಾವು ಮುದಕ್ಕ ಏತ್ತಪ್ಪಿ ಏತ್ತಪ್ಪಿ ಅನ್ನೋ ಹೌದಾ ಈಗ ತಿಪ್ಪಿ ತಿಪ್ಪಿ ಅನಿಸ್ಕೊಂಡು ಮುದುಕಿ ಒಂದು ದಿನ ಸಿಟ್ಟು ಬಂತು ಸಿಟ್ಟು ಬಂದು ಮುದುಕೇನಂತೂ ಏನ ಲಗ್ನ ಆಗಿ ನೀನು ಮನೆಗೆ ಬಂದು 35 ವರ್ಷ ಆಯ್ತು ಒಂದು ದಿನ ರೇ ಪ್ರೀತಿಲಿ ಒದರಿದ್ವಿ ನಿನ್ನ ಬಾಯಾಗ ಮಣ್ಣು ಹಾಕಲಿ ಒಂದು ದಿನ ಪ್ರೀತಿಯಿಂದ ಒಳಗೆ ಒದರಿಲ್ಲ ನನಗ ನಾ ಹಿಂಗಡಿ ಊರಾಗಿ ವಯಸ್ಸಾದ ಬಳಕ ಈ ಎಲ್ಲಾರ ಬಾಯಾಗ ನಾ ರುಚಿಯಾಗಿ ಉಳಕ್ಕಿದೀನಿ ನನ್ನ ಹೆಸರೇ ಚೇಂಜ್ ಮಾಡ್ಕೋತೀನಿ ನನ್ನ ಲಕ್ಕಿ ಹೌದಾ ಹೌದಾ ಯಾಕೆ ಮಾಡ್ಕೊಳ್ಳಲಕ್ಕ ಮಾಡ್ಕೋ 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 ಅಂದ ಕೂಡ ಮುದುಕಿ ನಾ ಎಲ್ಲಾರ ಬಾಯಾಗ ಹಿಂಗಡಿ ಊರಾಗ ರುಚಿಯಾಗಿ ಉಳಿಯಾಕಿದೀನಿ ನನ್ನ ಹೆಸರಿಕ್ಕೆ ಏನಂದ್ರು ಜಿಲೇಬಿರಿ ಅಂದ್ಲಿಕ್ಕಿ ಹೌದಾ ಹೌದಾ ಜಿಲೇಬಿ ಇವ ಮುದುಕನು ಹುಷಾರಿದ್ದ ಅದು ಏನತ್ತಂದ್ರಿಪ್ಪ ನೀ ಎಲ್ಲ ಹಿಂಗಡಿ ಊರ ವಯಸ್ಸಾದ ಕೂಡಲೇ ರುಚಿಯಾಗಿ ಉಳಿಯಾಕಿದ್ರೆ ನಾನು ಹೆಸರು ಚೇಂಜ್ ಮಾಡ್ಕೋತೀನಿ ಅಂದಿವ ಹೌದಾ ನೀನು ಬದಲು ಮಾಡ್ಕೋತಿ ನಾನು ಬದಲು ಮಾಡ್ಕೋ ಮಾಡ್ಕೋ ನನ್ನ ಹೆಸರು ಮುದುಕಿ ಅನ್ನಂದ ನನ್ನ ಹೆಸರು ಬುಂದೆ ಅಂದಿವ ಹೌದು ಯಾಕ ಹೆಸರು ಇಟ್ಕೊಂಡ್ರು ಹೋಗ್ಬಿಳಿ ಹಿಂಗ ಒಂದು ವಾರ ಟೈಮಿಗೆ ಹೋಯ್ತು
ಒಂದು ದಿವಸ ಮುದುಕಂತಾನ. ಏ ಮುದುಕಿ, ಏ ಜಿಲೇಬಿ, ಯಾಕ್ರಿ ಬುಂದೇರಿ ಅಂದ ಕೂಡ ಯಾಕ್ರಿ ಯಾನ ಐತ್ರಿ ಅಂದ ಕೂಡ ಯಾನಿಲ್ಲ. ನಾಳೆ ಮುಂಜಾನೆ ದೌಟ್ ಹೇಳ ಹಾಕಕ್ಕ ರೊಟ್ಟಿ ಒಣಗಿ ಎಲ್ಲ ಮಾಡ್ಕೊ, ಶೇಂಗಾ ಹಿಂಡಿ ಎಲ್ಲ ಪುಟ್ಟಿ ಪಲ್ಲಿ ಚಟ್ಟ ಕುಟ್ಕೊ, ಮತ್ತ ತೊಗರಿ ಕಸ ಕಿತ್ಲಕ್ ಹೋಗೋನು. ದೌಟ್ ಹೇಳ ನಾಳೆಗೆ ಮುಂಜಾನೆ ಹೇಳೊಂದು ಪುಣ್ಯ ಆಯ್ತು ಅಂತ ಹೇಳಿ ಮುದುಕಿ ಎಲ್ಲ ಮುಂಜಾನೆ ಅಂತ ಜಾಮಿ ಲೆಕ್ಕ ಮಾಡಿ ನೇಮ್ ನಿಷ್ಠಿ ಮಾಡಿ ಎಲ್ಲ ಸಜ್ಜು ಮಾಡ್ಕೋತ ಮುದುಕಿ ಎತ್ತಿ ಗಿತ್ತಿ ಕಟ್ಕೊಂಡು ಕಟ್ಕೊಂಡು ತಯಾರಾಯ್ತು. ಎತ್ತಿನ ಗಾಡಿ ಹುಡುಗರು ಕೊಳ್ಳ ಕಟ್ಟಿದ್ರು, ಕೊಳ್ಳ ಕಟ್ಟಿ ಹೌದು ಎತ್ತಿನ ಗಾಡಿಯಾಗ ಗಂಡ ಅಂತೆ ಮುದುಕ ಮುದುಕಿ ಕೊತ್ತು ಹಾಗೆ ಹೋಗಿರು ಮುದುಕಿ ಏನಂತು ಏನ ಬುಂದೇರಿ ಯಾಕ ಜಿಲೇಬಿ ಯಾನಾಯ್ತಮ್ಮ ಯಾನಿಲ್ರಿ, ನಾವು ಹಿಂಗಡಿ ಊರಾಗ ಎಲ್ಲಾರಿಗಿ ಬಾಳ ರುಚಿಯಾಗಿ ಉಳಿದೇವಿ, ಹೆಸರು ಚೇಂಜ್ ಮಾಡ್ಕೊಳ್ಳಿ, ಮತ್ತ ನಮ್ಮ ಎದ್ಗೋಳ ಹೆಸರು ಚೇಂಜ್ ಮಾಡೋನು ಮಾಡೋನಂದ ಕೂಡಲೇನೆ ಮುದುಕಂದ ನೀ ಚೇಂಜ್ ಮಾಡಕ್ಕಿಂತಂದ್ರೆ ಏನ ಅಡಚಣೆ ಇಲ್ಲ ಮಾಡ್ಕೊ ಮಾಡ್ಕೊ ಅಂದ ಕೂಡಲೇನೆ ಇವ ಮುದುಕ್ ಏನತ್ತ ಏನ ನನ್ನ ತವರು ಮನೆಯವ್ರು ನಮ್ಮ ಮ್ಯಾಲ ಬಹಳ ಪ್ರೀತಿ ಅದಾರ, ನನ್ನ ಎತ್ತಿನ ಹೆಸರು ಪ್ರೀತಿ ಬೀಗ ಇಡ್ತೀನಿ ಅಂದ್ರೆ ಬೀಗ ಬೀಗ ಅದೇರ್ಲಿ ಅಂದ ಕೂಡಲೇನೆ ಮುದುಕು ಶಣೆ ಇದ್ದ ನಿನ್ನ ಎತ್ತಿನ ಹೆಸರು ಬೀಗ ಅಂದ್ರೆ ನನ್ನ ಎತ್ತಿನ ಹೆಸರು ಪಾರ್ಕೊಂಡು ಅಂದವ ಹೌದು ಹೌದು ಯಾರು ಮುದುಕು ಬೆಳಿಗ್ಗೆ ಹೊಳತ್ತೆ ಮುದುಕ ಇದು ಹಿಂಗ ಹೋಗಿ ಹೊಲ್ದಾಗ ಎತ್ತಿನ ಕೊಳ್ಳ ಹರಿದ ತಾಡೆ ಬಂದು ತೊಗರೆ ಕಸ ಎತ್ತಿದ್ರು ಕಿತ್ತರು ಮುದುಕೇನತ್ತು ಮುಂಜಾನೆ ಅದನ್ನ ಬರು ಮುಂದ ಮಳೆಗಾಲ ಮಳೆಯಾಗ ಸ್ವಲ್ಪ ಹೈರಾಣ ಆಗಿತ್ತು, ಒಗ್ಯಾಣಿ ಬಿಟ್ಟು ಬಂದಿನಿ ನಾ ಮನೆ ಕಡೆ ಹೋಗ್ತೀನಿ. ಹೌದು ನೀವು ಹಾಂಗ ಬರ್ರಿ ಬರ್ರಿ ಅಂದ ಕೂಡಲೇ ಹೂ ಅಂತೇಳಿ ಇದು ಮುದುಕಿ ಮನೆಗೆ ಬಂತು. ಹೌದು ಅಟ್ಟದಾಗ ಈ ಕಡೆ ಅಡಗಿದಿಂದ ಬೀಗರು ಬರಬಾರ್ದು ಯಾಕಂದ ಬಂದೆ ಬೀಗ ಹಾದಿಯ ದಂಡೆಗೆ ಹೊಲ ಇತ್ತು ಇವ ಮಾವನು ಮುದ್ದೆ ನೋಡ್ದಲ್ಲ ಮುದುಕ ಬಾ ಬರಿ 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 ಮತ್ ಯಾವಾಗ ಬಂದ್ರಿ ಏನೇನು ಸುದ್ದಿ ಆ ತತ್ರಣಿಯ ನೀರವ ಕುಡೀರಿ ಮತ್ ಯಾವಾಗ ಬಂದ್ರಿ ಆರಾಮದ್ರಿ ಮಳಿಗಳು ಆಗ್ಯಾರ ನಿಮ್ ಕಡೆ ಆಗ್ಯಾರೆಲ್ಲ ಚೊಲನೆ ಆಗ್ಯದ ಮತ್ತ ನಡ್ಕೊತ ಬಂದಿರಿ ಸ್ವಲ್ಪ ಊಟ ಮಾಡ್ರಿ ಏನಂದ್ ನೀವ ಅದ ಊಟ ಮಾಡ್ತೀರ ಯಾರ ಮನೆ ಕಡೆ ಜಿಲೇಬಿ ಕಡೆ ಹೋಗ್ತೀರಿ ಅಂದ ಕೂಡಲೇ ನೀ ಬಾಂಧ ಬೀಗ ಅಂದ ಜಿಲೇಬಿ ಕಡೆ ಹೋದ್ರೆ ಚೊಲೋ ಆಗ್ತದ ಊಟ ಅಂತೇಳಿ ನಾ ಜಿಲೇಬಿ ಕಡೆ ಹೋಗ್ತೀನಿ ಅಂದಿವ. ಹೌದ ಬೀಗ ಬೀಗ ಇಟ್ಟು ವಿಚಾರ ಮಾಡಿ ಏನಾಯ್ತಂತ ಕೇಳಿದ್ರ ಏನ್ ಮನೆ ಕಡೆ ಆಗ ಮನೆ ಕಡೆ ಹೋಗುದ್ರ ಆಗ ಮುದುಕಿ ಯಾವಾಗ ಬಂದ್ ಬಾಬಾ ಏನ್ ಸುದ್ದಿ ಎಲ್ಲ ಮಳಿ ಬೆಳಿ ಎಲ್ಲ ಚೆನ್ನಾಗಿ ಆಗಲ್ಲ ಆಗಿಲ್ಲ ಅಂತೇಳಿ ನೀರು ಕೊಟ್ರಿ ಎಲ್ಲ ಆಯ್ತು ಏನ ಹಸದಿರಿ ಊಟ ಮಾಡ್ತೀವೋ ಏನ್ ಬುಂದೇ ಬರ್ತಾನ ತಳಿತೇವ ನಿಮ್ಗೆ. ಹೌದ ಹೌದ ಯಾಕನ್ನು ಹೊಡಿಬೇಕಂದ ಬೇಗ ಇವಂದ ಇನ್ಕ ಜಿಲೇಬಿ ಒಂದು ಎತ್ತು ಬುಂದೇನು ಆಗ್ತದ ಎರಡು ಚುರ ಆಗ್ತದ ನಾ ಬುಂದೇ ಬರಣೆ ಊಟ ಮಾಡ್ತೀನಿ ಅಂದ್ ನೀವ. ಹೌದ ಬೀಗ ಬೀಗ ಅದ ಇಷ್ಟ ಆಗುದ್ರ ಏನಾಯ್ತು ಹೊಲದಾಗ ಏನ್ ಜಿಲೇಬಿ ಇದೆ ಬುಂದಿ ಇದ್ದಲ್ಲಿ ಎತ್ತು ಅಂದು ಕಸ್ಕೊಂಡು ಹೋಯ್ತು ನೀರು ಕುಡಿಸಿ ಕೊಳ್ಳ ಕಟ್ಟಬೇಕಂದ್ರ ಖಾನ ಹಿಡಿದು ಎತ್ತೊಂದು ಕಸ್ಕೊಂಡು ಹೋಯ್ತು ಬಾರ್ಕೋಲ ಬಾರ್ಕೋಲನು ಎತ್ತು ಚಪ್ಪಡಿಸ್ಕೊಂಡು ಹೋಯ್ತು ಬೀಗನು ಅಂತ ಎತ್ತು ಮನೆ ಕಡೆ ಬಂತು ಹೆಗಲಿ ಮ್ಯಾಲ ಇದು ಹಗ್ಗದ ಬಿಂಡಿ ತಗೊಂಡು ಅದ ಮನಿ ಕಡೆ ಬೀಗನು ಎತ್ತಿನ ಬೆನ್ನತ್ತಿ ಬಂದ 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 ಕೂಡ ಏನಂದ ಏ ಜಿಲೇಬಿ ಜಿಲೇಬಿ ಯಾಕ್ರಿ ಬಂದೇರಿ ಬೀಗನ ಬೀಗ ಬಾರ್ಕೊಂಡು ತರ್ತೀನ ನೀವ. ಅದ ಹೌದ ಕಬರ್ ಹಾರಿರ್ಬೇಕ ಬೀಗಂದು ಅವ ಬಂದ ಬೀಗಂದ ಈ ಕಡೆ ಬೀಗ ಈ ಕಡೆ ಇದ ಕಡೆ ಕೆಲಸ ಬೇರೆ ಅದನ್ನವ ಈ ಕಡೆ ನಮ್ಮನ್ನ ಬಡಿತಾರ ಅಂತೇಳಿ ಹೇಳಿ ಕೇಳಿ ಹೋಗಿದಂತವ ಈಗ ಬೀಗ ಹಂಗ ಅದ ಆ ವ್ಯವಸ್ಥೆ ಇಲ್ಲಿ ಆಗಂಗಿಲ್ಲ ಆಗಂಗಿಲ್ಲ ಇದು ಹಿಂಗಡಿ ಗ್ರಾಮದ ಅದ ಎರಡು ಮಾರಿಕಡೆಯ ಸಂತತಿ ಮೇಳ ಅದಾವ ವಿಷಯ ಏನದ ಏನಂದ್ರಿಪ್ಪ ಜಗತ್ತು